पद्मावती विविध उद्देशीय सहकारी संघाची वार्षिक सभा खेळीमेळीत शमनेवाडी येथील श्री पद्मावती अल्पसंख्याक विविध उद्देशीय सहकारी संघाची 22वी वार्षिक सर्वसाधारण सभा संघाच्या सभागृहात पार पडली. संघाचे अध्यक्ष सुदर्शन खोत यांच्या अध्यक्षतेखाली खेळीमेळीत पार पडली. डॉक्टर बी ए भोजकर, डॉक्टर अशोक पाटील, डॉक्टर गौतम पाटील, डॉक्टर आप्पासाहेब खोत, डॉक्टर बाहुबली खोत, डॉक्टर साधना खोत, निवृत्त शिक्षक श्रीपाल चौगुले यांच्या प्रमुख उपस्थितीत झालेल्या या सभेप्रसंगी स्वागत संघाचे उपाध्यक्ष आर बी खोत यांनी करून प्रास्ताविकात संघाच्या 22 वर्षातील एकंदरीत सामाजिक, शैक्षणिक, धार्मिक केलेल्या कार्याबद्दल सविस्तर माहिती दिली. याप्रसंगी अहवाल सालातील मयत सभासद, विविध क्षेत्रातील मान्यवरांसह कोरोनाच्या वैश्विक महामारीत आपले प्राण गमावलेल्या ग्रामस्थांना श्रद्धांजली वाहण्यात आली. यावेळी संघाच्या वतीने पद्मश्री शिवन्नवर, मंजुनाथ मानेनवर, श्रीपाल चौगुले यांच्यासह उपस्थित मान्यवरांचा विशेष सत्कार करण्यात आला. याप्रसंगी अध्यक्ष सुदर्शन खोत अहवाल वाचन करताना म्हणाले, संघात 981 सभासद असून शेअर भांडवल 33,68,000, निधी 2,47,95,421, ठेवी 13,28,20,886, गुंतवणूक 6,83,71,288, तर कर्ज वितरण 7,57,96,583 इतके करण्यात आले असून संघास 40,08,796 निव्वळ नफा झाला असून सभासदांना 15% लाभांश वितरण करण्यात येणार असल्याचे सांगितले. ನಮ್ಮಲ್ಲಿ ಇಟ್ಟು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದರಿಂದ ಇದರಿಂದ ಕಂಡು ಬರುತ್ತದೆ. ನಿಧಿಗಳು ವರದಿ ವರ್ಷದಲ್ಲಿ ಕಾಯ್ದಿಟ್ಟ ನಿಧಿ 61,73,858, ಕಟ್ಟಡ ನಿಧಿ 87,28,713, ಸಹಕಾರ ಕಲ್ಯಾಣ ನಿಧಿ 31,403 ಹಾಗೂ ಇನ್ನಿತರ ನಿಧಿಗಳು ಸೇರಿ ಒಟ್ಟು 2,47,95,421 ದಿನಾಂಕ 31ರ ಅಂತ್ಯಕ್ಕೆ 2021ರ ಅಂತ್ಯಕ್ಕೆ ಇರುತ್ತದೆ. ಗುಂತಾವಣಿಗಳು ಸಂಘವು ದಿನಾಂಕ 21/3/2021 ಒಟ್ಟು 6,83,71,288 ಬ್ಯಾಂಕ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಬಡ್ಡಿ ದರಗಳ ಮೇಲೆ ಗುಂತಾಯಿಸಲಾಗಿದೆ. ಸಾಲಗಳು ವರದಿ ವರ್ಷ ಅಂತವರೆಗೆ ಒಟ್ಟು ಸಾಲ ರೂ 7,57,96,586 ಪೂರೈಕೆ ಮಾಡಿದ್ದು ಹಿಂದಿನ ವರ್ಷಕ್ಕಿಂತ 49,87,316 ಹೆಚ್ಚು ಸಾಲ ಒದಗಿಸಲಾಗಿದೆ. ಸುಸ್ತಿ ಸಾಲದ ಪ್ರಮಾಣ 9% ಇದ್ದು ಅದರಂತೆ ಸದಸ್ಯರು ತಾವು ಪಡೆದುಕೊಂಡ ಸಾಲವನ್ನು ಮತ್ತು ಬಡ್ಡಿಯನ್ನು ನಿಗದಿತ ಅವಧಿಯ ಒಳಗೆ ಮರುಪಾವತಿಸಿ ಸಂಘದ ಏಳಿಗೆಗಾಗಿ ಸಹಕರಿಸುತ್ತಿದೆ ಎಂದು ನಂಬಿದ್ದೇನೆ. ಯಾವೇಳಿ ಮುಖ್ಯ ವ್ಯವಸ್ಥಾಪಕ ಭರತ್ ಹನಿಮನಾಳಿ ಯಾನಿ ಅಹವಾಲ್ ಸಾಲತಿಲ್ ನಪಾ ತೋಟಾ ತಾಳೆಬಂದ ಪತ್ರಕ ವಿಷಯ ವಾಚನ ಪತ್ರಕಾಚೆ ವಾಚನ ಕೇಲೆ. 21,39,400 ರೂಪಾಯಿ, ಅಮಾಲಿಮ ಟ್ರಾನ್ಸ್ಪೋರ್ಟ್ 77,900 ರೂಪಾಯಿ, ರಿಜಿಸ್ಟ್ರೇಷನ್ ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ 2,500 ರೂಪಾಯಿ, ವಿದ್ಯುತ್ ಬಿಲ್ 28,778 ರೂಪಾಯಿ, ವೇತನ 4,91,400 ರೂಪಾಯಿ, ಲಾಭ 611,469 ರೂಪಾಯಿ, ವಿಕ್ರಿ ಸೈಡ್ ರಸಗೊಬ್ಬರ ಮಾರಾಟ 1,30,34,79,230 ರೂಪಾಯಿ, ಔಷಧ ಮಾರಾಟ 26,18,124 ರೂಪಾಯಿ, ರಿಯಾಯಿತಿ ಇಫ್ಕೋ ಮತ್ತು ಕ್ರಿಪ್ಕೋ ವತಿಯಿಂದ 2,78,409 ರೂಪಾಯಿ, ಫೈನಾನ್ಷಿಯಲ್ 1,47,884 ರೂಪಾಯಿ, ದಿನಾಂಕ 31/3/2021 ಅಡವಿ ಪತ್ರಿಕೆ, ಬಂಡವಾಳ ಮತ್ತು ಜವಾಬ್ದಾರಿ ಷೇರ್ ಬಂಡವಾಳ 33,68,000 ರೂಪಾಯಿ, ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು 2,47,95,491 ರೂಪಾಯಿ ಸೇರ್, ಸಹಾಯಧನ ಇಫ್ಕೋ ವತಿಯಿಂದ 8 ಲಕ್ಷ, ಠೇವುಗಳು 13,28,20,786 ರೂಪಾಯಿ, ಇತರ ಕೊಡತಕ್ಕಗಳು 1,75,315 ರೂಪಾಯಿ, ನಿವ್ವಳ ಲಾಭ 2020-21 40,08,696 ರೂಪಾಯಿ, 21,39,422 ರೂಪಾಯಿ, ಅಮಾಲಿಮ ಟ್ರಾನ್ಸ್ಪೋರ್ಟ್ 77,900 ರೂಪಾಯಿ, ರಿಜಿಸ್ಟ್ರೇಷನ್ ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ 2,500 ರೂಪಾಯಿ, ವಿದ್ಯುತ್ ಬಿಲ್ 28,778 ರೂಪಾಯಿ, ವೇತನ 4,91,400 ರೂಪಾಯಿ, ಲಾಭ 611,000
₹11,469. ವಿಕ್ರಿ ಸೈಡ್ ರಸಗೊಬ್ಬರ ಮಾರಾಟ ₹1,30,34,79,730. ಔಷಧ ಮಾರಾಟ ₹26,18,124. ರಿಯಾಯಿತಿ ಇಫ್ಕೋ ಮತ್ತು ಕ್ರಿಪ್ಕೋ ವತಿಯಿಂದ ₹2,78,409. ಫೈನಾನ್ಷಿಯಲ್ ₹1,47,884. ದಿನಾಂಕ 31/3/2021 ಅಡವಿ ಪತ್ರಿಕೆ. ಬಂಡವಾಳ ಮತ್ತು ಜವಾಬ್ದಾರಿ ಷೇರು ಬಂಡವಾಳ ₹33,68,000. ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು ₹2,47,95,491.99 ಶೇರ್. ಸಹಾಯಧನ ಇಫ್ಕೋ ವತಿಯಿಂದ ₹8,00,000. ಠೇವುಗಳು ₹13,28,20,080.07. ಇತರ ಕೊಡತಕ್ಕಗಳು ₹1,57,53,015. ನಿವ್ವಳ ಲಾಭ ₹2,020,21. ₹40,08,696.40. ಸಭೆಸ್ ಸಂಚಾಲಕ ಬಾಪು ಸಾಹೇಬ ಹನಿಮನಾಳೆ, ಉದಯ ತಪ್ಕಿರೆ, ತಾತ್ಯಾಸಾಹೇಬ್ ಚೌಗುಲೆ, ಅಣ್ಣಾಸಾಬ್ ಜೆ ಭೆಂಡವಾಡೆ, ರವೀಂದ್ರ ಖೋತ್, ಶೀತಲ್ ಚೌಗುಲೆ, ಸುನೀಲ್ ಹೆರ್ಗೆ, ಸುಧೀರ್ ಖೋತ್, ಜಹಾಂಗೀರ್ ಮುಜಾವರ್, ಶರ್ಮಿಳಾ ಸೋಮನ್ ಖೋತ್, ಹೇಮಾ ಪಾರಿಸ್ ಖೋತ್ ಯಾಂಚಾಸಹ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದೀಪಕ್ ಖೋತ್, ಸದಸ್ಯ ಸಚಿನ್ ಖೋತ್, ವೈಶಾಲಿ ಖೋತ್, ರಾಧಾ ದೇಸಾಯಿ, ಸಭಾಸದ ಕರ್ಮಚಾರಿ ಉಪಸ್ಥಿತ ಹೋತೆ. ವರ್ಧಮಾನ್ ಸಿರನ್ನವರ್ ಯಾನಿ ಸೂತ್ರಸಂಚಲನ ಕೇಲೆ, ತರ್ ಮಹಾವೀರ್ ಪಟ್ಟನ್ಕುಡಿ ಯಾನಿ ಆಭಾರ ಮಾಡಲಿ.